ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮದ ರವಿಯ ಸಂಚಿಕೆ ಐವತ್ತೆರಡರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ವೈಷ್ಣವ್ ಕಾವೇರಿನ ಕೇಳ್ತಾ ಇರ್ತಾನೆ ಅಮ್ಮ ನೀವು ನಾಡ್ಕ ಮಾಡಬೇಡಿ ಅಂತೆಲ್ಲ ಜೋರಾಗಿ ಕೇಳ್ತಾನೆ ಆಗ ಕಾವೇರಿ ಹೇಳ್ತಾಳೆ ಪುಟ್ಟ ನಾನು ನಾಡ್ಕ ಮಾಡ್ತಾ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ಅಂತೆಲ್ಲ ಕೇಳ್ತಾಳೆ ಕಾವೇರಿ ನಂಬಿಕೆ ಇಲ್ಲಮ್ಮ ನಂಬಿಕೆ ಇಲ್ಲ ಅಂತೆಲ್ಲ ಮತ್ತೆ ಅವನು ಜೋರಾಗಿ ಕೇಳ್ತಾನೆ ಆಗ ಬೆಟ್ಟದ ಮಾದೇವಿಯನ್ನ ನೀವ್ಯಾಕೆ ಸಾಯಿಸ್ ಬಂದ್ರಿ ನೀವ್ಯಾ ಕುಡಿಕೊಂಡ್ ಬಂದ್ರಿ ಅಂತೆಲ್ಲಾ ಲಕ್ಷ್ಮಿ ಮತ್ತೆ ಕೇಳ್ತಾಳೆ ಆಗ ಕಾವೇರಿ ಏನು ಹೇಳಿದ್ರು ಸುಮಿ ಅಂದ್ಕೊಂಡಿರ್ತಾಳೆ ಅದಾದ್ಮೇಲೆ ವೈಷ್ಣವ್ ಕೇಳ್ತಾನೆ ಅಮ್ಮ ನಿನ್ಗೂ ಮತ್ತೆ ಕೀರ್ತಿ ನಡುವೆ ಏನೋ ಸಂಬಂಧ ಇದೆ ಅದಕ್ಕೋಸ್ಕರ ನೀವಿಲ್ಲಿ ಬಂದಿದ್ದೀರಾ ಅಂತೆಲ್ಲ ವೈಷ್ಣವ್ ಮತ್ತೆ ಹೇಳ್ತಾನೆ ಪುಟಾ ಇದೆಲ್ಲ ಯಾರು ಹೇಳಿದ್ರು ಲಕ್ಷ್ಮಿ ಹೇಳಿದ್ರ ಅಂತೆಲ್ಲ ಮತ್ತೆ ಕಾವೇರಿ ಕೇಳ್ತಾಳೆ ವೈಷ್ಣವ್ ಮತ್ತೆ ಕೇಳ್ತಾನೆ ಅಮ್ಮ ನೀವು ಯಾಕೆ ಇಲ್ಲಿಗೆ ಬಂದು ನಿಮ್ಗೇನು ಏನು ಕೆಲಸ ಈ ಮೇಲೆ ಅಂತೆಲ್ಲ ಮತ್ತೆ ಕಾವೇರಿನ ಕೇಳ್ತಾನೆ ಆದ್ರೆ ಕಾವೇರಿ ಮಾತ್ರ ಸುಮ್ಮನೆ ಎಂದ್ಕೊಂತಾಳೆ ಏನು ಮಾತಾಡೋದಿಲ್ಲ ಅದಾದ್ಮೇಲೆ ಲಕ್ಷ್ಮಿ ಹೇಳ್ತಾಳೆ ಅತ್ತೆ ಹೇಳಿ ಅತ್ತೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಇಲ್ಲಿ ಅದಕ್ಕೆ ಸುಪ್ರತಾ ಹೇಳ್ತಾಳೆ ನೀನು ತಿಳ್ಕೊಂಡು ಏನು ಮಾಡೋಂಗಿಲ್ಲ ನಿಂಗೆ ಏನು ಕಡೆ ಮಾಡಿದ್ದೀನಿ ಪ್ರತಿಯೊಂದು ಕೂಡ ತಂದು ಕೊಟ್ಟಿದ್ದೀನಿ ಇಂಥದ್ದು ಬೇಕು ಅಂದರೆ ಪ್ರತಿಯೊಂದು ಕೂಡ ತಂದು ಕೊಟ್ಟಿದ್ದೀನಲ್ಲ ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ ಅಂತೆಲ್ಲ ಸುಪ್ರೀತ್ ಕೇಳ್ತಾ ಇರ್ತಾಳೆ ಆದರೆ ಅಂಕಿತ್ ಮಾತ್ರ ಇಲ್ಲಮ್ಮ ನಂಗೆ ನಿಜಾಂಶ ತಿಳ್ಕೊಂಬಲೇಬೇಕು ನಂಗೆ ಅಪ್ಪ ಇರೋದು ಗೊತ್ತಾಗ್ಲೇಬೇಕು ಅಂತೆಲ್ಲ ಅವನು ಮತ್ತೆ ವಾದ ಮಾಡ್ತಾ ಇರ್ತಾನೆ ಅದಾದ್ಮೇಲೆ ಗಂಗ ಮತ್ತೆ ಹೇಳ್ತಾಳೆ ಅವರು ಮನೆಯಿಂದ ಹೊಡ್ಬೇಕಾರೆ ಸಿಟ್ಟಲ್ಲೇ ಹೊಡ್ರು ಇವತ್ತೊಂದು ಗತಿ ಕಾಣಿಸ್ತೀನಿ ಮಾದೇವಿಗಂತೆಲ್ಲ ಹೇಳ್ಕೊಂಡು ಹೊಡ್ರ್ರು ಅಂತೆಲ್ಲ ಗಂಗಾ ಹೇಳ್ತಾಳೆಗ ಕಾವೇರಿಗೆ ಸಿಟ್ಟು ಬರುತ್ತೆ ಏನೇ ನನ್ನ ಮನೆ ಕೆಲಸ ಮಾಡಿ ನಮ್ಮನೆ ಗನ್ನ ತಿಂದು ನನಗೆ ದ್ರೋಹವಾಗಿದ್ಯಾ ಈ ರೀತಿ ಎಲ್ಲ ಮಾಡಲಿಕ್ಕೆ ಕೇಳಿದ್ಯಾರು ನಿಂಗೆಲ್ಲ ಅಂತೆಲ್ಲ ಕಾವೇರಿ ಅವಳು ಬಿಟ್ಟು ಜಗಳಕ್ಕೆ ಹೋಗ್ತಾಳೆ ತಕ್ಷಣ ವೈಷ್ಣವ್ ಅಮ್ಮ ಗದಕನ ಮೇಲೆ ಜಗಳ ಮಾಡೋದಂಥ ಏನು ಸಮಸ್ಯೆ ಇಲ್ಲ ನೀವೀಗ ಉತ್ತರ ಕೊಡಲೇಬೇಕು ನೀವು ಯಾಕೆ ಬಂದ್ರಿ ಅಂತ ಹೇಳಿ ಅಂತೆಲ್ಲ ವೈಷ್ಣವ್ ಮತ್ತೆ ಜೋರಾಗಿ ಕೇಳ್ತಾನೆ ಪುಟ್ಟ ಅದು ಹಾಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಹೋಗ್ತಾಳೆ ಬಟ್ ಆದರೆ ಅವನು ಕೇಳೋದಿಲ್ಲ ಅಮ್ಮ ನಿಜಾಂಶ ನೀವು ಹೇಳಲೇಬೇಕು ಇವತ್ತು ಅಂತೆಲ್ಲ ಮತ್ತೆ ಅವನು ಜೋರಾಗಿ ಕೇಳ್ತಾಯಿರ್ತಾನೆ ಇಲ್ಲಿ ಸುಪ್ರೀತ್ ಮತ್ತೆ ಅಂಕಿತ್ ಇಬ್ರು ಕೂಡ ಹೋಟೆಲಲ್ಲಿ ಅಲ್ಲಿ ಇರ್ತಾರೆ ತಕ್ಷಣ ಲೆಟರ್ ಕೂಡ ಬರ್ತಾರೆ ನೋಡಿದ ತಕ್ಷಣ ಅದರಲ್ಲಿ ಅಂಕಿತ್ ನೀನು ಒಬ್ನೇ ಬಾ ಅಂತಂದ್ರೆ ನೀವೊಮ್ಮೆ ಕ್ರಮ ಇದೆಯಾ ನಿಜಾಂಶನ್ಗೆ ತಿಳಿಸೋದಿಲ್ಲ ಅಂತೆಲ್ಲ ಮತ್ತೆ ಲೆಟರ್ ಅಲ್ಲಿ ಕೂತ್ ಬಂದಿರುತ್ತೆ ತಕ್ಷಣ ಅದನ್ನ ನೋಡಿದ ತಕ್ಷಣ ಅಂಕಿತ್ ಗೆ ಬರುತ್ತೆ ಅಮ್ಮ ನೋಡು ಸಿಕ್ಕಿ ಚಾನ್ಸ್ ಕೂಡ ಹಾಳಾಯ್ತು ನಿಜಾಮ್ಸನ್ ಹಿಂಗೆ ಹೇಳಕ್ ಆಗಿಲ್ಲ ಅಂದ್ರೆ ನಾನಾಗ್ ನಾನೇ ಅದನ್ನು ಕೂಡ ಇನ್ನು ಹಾಳು ಮಾಡಿದೆ ಅಂತೆಲ್ಲ ಅವನು ಜೋರಾಗಿ ಅವ್ರಮ್ಗೆ ಬೈತಾನೆ ಅದಾದ್ಮೇಲೆ ಅವ್ರಮ್ಮ ಹೇಳ್ತಾಳೆ ಪುಟ ಇದರಿಂದ ಇನ್ನ ಯಾರೊಬ್ರು ಆಟ ಆಡಿದಾರೆ ಅದನ್ನ ನೆನೆಸ್ಕೊಂಡು ನೀನು ಮತ್ತೆ ಹಾಳಾಗ್ಬೇಡ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಂಕಿತ್ ಹೇಳ್ತಾನೆ ಅಮ್ಮ ನೀನು ಕೂಡ ಹೇಳೋದಿಲ್ಲ ಮತ್ತೆ ನಂಗೆ ತಿಳ್ಕೊಳಕ್ ಕೂಡ ಬಿಡೋದಿಲ್ಲ ನನ್ಗೆ ಯಾಕೆ ಈ ರೀತಿ ಎಲ್ಲ ಅಂತ ಹೇಳ್ತಾ ಇರ್ತಾನೆ ತಕ್ಷಣ ಸುಪ್ರೀತಾಗೆ ಸಿಕ್ ಬರ್ತ ಒಂದೇಟನ ಅಂಕಿತ್ಕೆ ಹೊಡಿತಾಳೆ ಅಂದ್ರೆ ನನ್ಗೆ ಎಲ್ಲ ಇನ್ಸರ್ಟ್ ಮಾಡ್ತೀಯಾ ನಾನ್ ಮರೆಯ ತೆಗಿತಿಯಾ ಅಂತ ಸುತ್ತ ನೋಡಿ ಅವನು ಮತ್ತೆ ಬಯಲಿಕೆ ಶುರು ಮಾಡ್ತಾನೆ ಅಮ್ಮಗೆ ಇಲ್ಲಿ ವೈಷ್ಣವ್ ನಾವು ಮತ್ತೆ ಕೇಳ್ತಾ ಇರ್ತಾನೆ ಅಮ್ಮ ನೀವೇನಕ್ಕೆ ಏನಕ್ಕೆ ಬಂದ್ರೆ ಬಿಟ್ಟದ್ಮೇಕೆ ನಿಮ್ಗೆ ಏನು ಕೆಲಸ ಇಲ್ಲಿ ಅಂತ ಮತ್ತೆ ಕೇಳ್ತಾ ಇರ್ತಾನೆ ಇಲ್ಲಿ ಮಾದೇವ ರಕ್ಕಸಿಯುಳು ಸಾಯಿಸ್ತಲಿಯುಳು ಅಂತ ಮತ್ತೆ ಮತ್ತೆ ಹೇಳ್ತಾ ಇರ್ತಾನೆ ಅವಳು ಏಯ್ ನಿನ್ ಕಣ ಗತಿ ಅಂತಲ್ಲ ಮತ್ತೆ ಅವನ ಮೇಲೆ ಹೋಗ್ತಾಳೆ ಅಮ್ಮ ನೀವು ಆಮೇಲೆ ಹೋಗಿ ಏನ್ ಪ್ರಯೋಜನ ಇಲ್ಲ ನೀವು ನಿಜಾಂಶ ಹೇಳಲೇಬೇಕು ಅಂತ ಮತ್ತೆ ಕೈನ ಹಿಡ್ಕೊಂತಾಳೆ ಅದಾದ್ಮೇಲೆ ಗಂಗಾ ಕೂಡ ಹೇಳ್ತಾಳೆ ಅವರು ಯಾರು ಕಾಲ್ ಮಾಡ್ತಾ ರೀತಿ ಇತ್ತು ಅದೇ ರೀತಿ ಬರ್ತಾ ಇದ್ರು ಅಂತೆಲ್ಲ ಗಂಗಾ ಮತ್ತೆ ಹೇಳ್ತಾಳೆ ಅದಾದ್ಮೇಲೆ ಇವಳು ಸುಮ್ಮನೆ ಹೇಳ್ತಾಳೆ ಕಾವೇರಿ ಏನು ಕೂಡ ಮಾತಾಡಿರೋ ತಕ್ಷಣ ಅವಳು ಹೇಳ್ತಾಳೆ ನನಗೆ ಯಾರೊಬ್ಬರು ಕಾಲ್ ಮಾಡಿದ್ರು ಈ ರೀತಿ ಎಲ್ಲ ಮಾಡುವಂತ ಇಲ್ಲ ಅಂದರೆ ಕೀರ್ತಿ ಸಾವನ್ನು ನಿನಗೆ ಇದು ಮಾಡ್ತೀವಿ ನಾನು ಈ ರೀತಿ ಬಂದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ವೈಷ್ಣವ್ ಕೇಳ್ತಾನೆ ಸರಿ ಓಕೆ ಈಗ ಅವರು ಕಾಲ್ ಮಾಡಿದ್ರು ಮತ್ತು ಮೆಸೇಜ್ ಮಾಡಿದರು ಅಂತ ಹೇಳ್ತಿರ್ತಾನೆ ಆ ಮೆಸೇಜ್ ತೋರಿಸು ಮೆಸೇಜ್ ಎಲ್ಲಿ ಅಂತೆಲ್ಲ ಮತ್ತೆ ವೈಷ್ಣವ್ ಕೇಳ್ತಾನ ತಕ್ಷಣ ಕಾವೇರಿ ಸುಮ್ಮನೆ ಹೇಳ್ತಾಳೆ ಏನು ಕೂಡ ಸ್ವಲ್ಪ ಆದಮೇಲೆ ಮತ್ತೆ ಅವಳು ತೋರಿಸ್ತಾಳೆ ಆ ಮೆಸೇಜನ್ನು ಮೊಬೈಲ್ ಕೂಡ ಅವನ ಕೈಗೆ ಕೊಡ್ತಾಳೆ ಮೊಬೈಲ್ ಕೊಟ್ಟಿದ ತಕ್ಷಣ ಅವನಿಗೆ ಒಂದು ಮೈಂಡಲ್ಲಿ ಬರುತ್ತೆ ಅಂದರೆ ಲಕ್ಷ್ಮಿಯೂ ಇದೇ ರೀತಿ ಯಾವುದೋ ಒಂದು ಅನ್ನೋ ನಂಬರಿಂದ ಕಾಲ ಬಂದಿತ್ತು ಇದೇ ರೀತಿ ಅಮಗೆ ಬಂದಿರಬೇಕು ಅಂತ ಮೈಂಡ್ ಬರುತ್ತೆ ಮತ್ತೆ ಆ ನಂಬರ್ ಮತ್ತು ಈ ನಂಬರ್ ಎರಡು ಕೂಡ ಅವನು ಕಂಪೇರ್ ಮಾಡಿದಾಗ ಎರಡು ನಂಬರ್ ಒಂದೇ ಆಗಿರುತ್ತೆ ಈ ಅಂಕಿತ್ಗೆ ಸುಪ್ರೀತ ಬೈತಾ ಇರ್ತಾಳೆ ಇದಕ್ಕೂ ಮುಂಚೆ ಒಂದಷ್ಟು ದುಡ್ಡನ್ನು ಹಾಳು ಮಾಡಿದೆ ಈಗ ನಾನು ಮರ್ಯಾದೆ ಹಾಳು ಮಾಡ್ತಿದ್ದೀಯ ಇದೆಲ್ಲ ನನಗೆ ಬೇಕಾ ಅಂತೆಲ್ಲ ಮತ್ತೆ ಬೈದು ಅಲ್ಲಿಂದ ಸುಪ್ರೀತ್ ಅಂಕಿತನ ಕರ್ಕೊಂಡು ಮನೆಗೆ ಬರ್ತಾಳೆ ಇಲ್ಲಿ ಲಕ್ಷ್ಮಿ ಮತ್ತೆ ಕೇಳ್ತಾಳೆ ವೈಷ್ಣವ್ ಏನಾಯಿತು ಯಾಕೆ ಏನಾಯಿತು ಅಂತೆಲ್ಲ ಮತ್ತೆ ಕೇಳ್ತಾಳೆ ಲಕ್ಷ್ಮೀ ಅಂತಾದ್ಮೇಲೆ ಹೇಳ್ತಾನೆ ವಯಸ್ಸೋ ಅಂದರೆ ನಿಮಗೆ ಕಾಲ್ ಮಾಡೋದು ಕೂಡ ಮತ್ತು ಅಮ್ಮಂಗೆ ಮೆಸೇಜ್ ಮಾಡೋದು ಕೂಡ ಇಬ್ಬರು ಕೂಡ ಒಬ್ಬರೇ ಯಾರೋ ಇಲ್ಲಿ ಆಟ ಆಡ್ತಾ ಇದ್ದಾರೆ ಅಂತೆಲ್ಲ ವೈಷ್ಣವ್ ಹೇಳ್ತಾನೆ ತಕ್ಷಣ ಲಕ್ಷ್ಮೀ ಹೇಳ್ತಾಳೆ ಹಾಗಾದರೆ ಕಾಲ್ ಮಾಡೋ ಗೊತ್ತಾಗುತ್ತೆ ಯಾರು ಅಂತೆಲ್ಲ ಲಕ್ಷ್ಮೀ ಹೇಳ್ತಾಳೆ ಕಾಲ್ ಮಾಡಲಿಕ್ಕೆ ಅಂತ ವೈಷ್ಣು ಹೋಗ್ತಾನೆ ಬಟ್ ಅದಾದ್ರೆ ನೆಟ್ವರ್ಕ್ ಸಿಗೋದಿಲ್ಲ ಮತ್ತು ರಿಸೀವ್ ಕೂಡ ಮಾಡೋದಿಲ್ಲ ಅದಾದಮೇಲೆ ಇಲ್ಲಿ ಅದಕ್ಕೆ ಕಾವೇರಿ ಹೇಳ್ತಾಳೆ ಪುಟ್ಟ ಇಂಥ ವಿಷಯ ಇಲ್ಲಿ ಬಿಡಬಾರ್ದು ಇನ್ನು ಫಸ್ಟ್ ಕಾರ್ಯ ಕಾಲ್ ಮಾಡು ನೆಟ್ವರ್ಕ್ ಸಿಗುತ್ತೆ ಅಂತ ಹೇಳಿ ಅಲ್ಲಿಂದ ವೈಷ್ಣವನ ಕಳಿಸ್ತಾನೆ ಅದೇ ರೀತಿ ಅಲ್ಲಿ ಗಂಗಾ ಮತ್ತೆ ಅಹ್ ಮಾದೇವಾಯ ಕೂಡ ಅವ್ರ ಜೊತೆಗೆ ಕೆಳಗಡೆ ಹೊರಟೋಗ್ತಾರೆ ಇಲ್ಲಿ ಮನೆಯಲ್ಲಿ ಅಜ್ಜಿ ಮತ್ತೆ ಕೃಷ್ಣ ವಿಧಿ ಮೂರು ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಮನೆಯಲ್ಲಿ ಯಾರು ಇಲ್ಲ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರೂ ಕೂಡ ಹನಿಮೂನ್ ಆಗಿದ್ದಾರೆ ಕಾವೇರಿ ನೋಡಿದ್ರೆ ಕ್ಲಿನಿಕ್ ಅಂತ ಹೋದ್ಲು ಅದೆಲ್ಲೋರೋ ಗೊತ್ತೇ ಇಲ್ಲ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಅದಾದ್ಮೇಲೆ ವಿಧಿ ಹೇಳ್ತಾಳೆ ಅಜ್ಜಿ ನೀನು ಹೋಗ್ಬಿಡು ಎಲ್ಲಾದರೂ ಮನೇಲೆ ಕೂತು ಕೂತು ಬೇಜಾರಾಗುತ್ತಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ತಕ್ಷಣ ಕೃಷ್ಣಗೆ ಕಾಲ್ ಕೂಡ ಬರುತ್ತೆ ಅಂದರೆ ಇದು ಲಕ್ಷ್ಮಿಯವರ ಅಂತೆಲ್ಲ ಕೇಳ್ತಾರೆ ಇಲ್ಲ ಅವ್ರ ಮಾವ ಅಂತ ಹೇಳ್ತಾನೆ ಅಂದರೆ ರಿಸಲ್ಟ್ ಬುಕ್ ಮಾಡಿದರು ಬಟ್ ಯಾರು ಬಂದಿಲ್ಲ ಅವರು ಫೋನ್ ಪಿಕ್ ಮಾಡ್ತಿಲ್ಲ ಅಂತೆಲ್ಲ ಅವರು ಕಾಲ್ ಮಾಡ್ತಾರೆ ಕೃಷ್ಣ ಹೇಳ್ತಾನೆ ಸರಿ ಓಕೆ ನಾನು ಅವ್ರಿಗೆ ಕಾಲ್ ಮಾಡಿ ನೆಕ್ಸ್ಟ್ ನಿಮಗೆ ಕಾಲ್ ಮಾಡ್ತೀನಿ ಅಂತ ಫೋನನ್ನು ಕಟ್ ಮಾಡ್ತಾನೆ ನೆಕ್ಸ್ಟ್ ನಾನು ಕೃಷ್ಣ ಹೇಳ್ತಾನೆ ಕಾವೇರಿ ಅವರು ಹೋಗಿಲ್ಲ ಅಂತ ಇಲ್ಲೋಗಿರ್ಬೋದು ಅಂತೆಲ್ಲ ಮತ್ತೆ ಅಜ್ಜಿ ಹತ್ರ ಹೇಳ್ತಾ ಇರ್ತಾನೆ ಕೃಷ್ಣ ತಡಿ ನಾನು ಕಾಲ್ ಮಾಡ್ತೀನಿ ಅಂತ ಅವರು ಕಾಲನ್ನು ಮಾಡ್ತಾನೆ ಕೃಷ್ಣ ಬಟ್ ಆದರೆ ಕಾಲ್ ರಿಸೀವ್ ಮಾಡೋದಿಲ್ಲ ಲಕ್ಷ್ಮಿ ಇಲ್ಲಿ ವೈಷ್ಣವ್ ಕೆಳಗಡೆ ಹೋಗ್ತಾನೆ ಇಲ್ಲಿ ಕಾವೇರಿ ಮತ್ತೆ ಲಕ್ಷ್ಮಿ ಇಬ್ರೇ ಅಲ್ಲಿ ಇರ್ತಾರೆ ತಕ್ಷಣ ಕಾವೇರಿ ಹೋಗಿ ಲಕ್ಷ್ಮಿ ಕೈಯನ್ನ ಇಟ್ಕೊಂತಾಳೆ ನಿನಗೆ ಕಾಲ್ ಮಾಡಿದ್ದು ನಾನೇ ನನಗೆ ಮೆಸೇಜ್ ಮಾಡಿದ್ದು ನಾನೇ ಇದೆಲ್ಲ ಮಾಡಿದ್ದು ನಾನೇ ಈಗ ವೈಷ್ಣವ್ಗೆ ಇದೆಲ್ಲ ಗೊತ್ತಾಗೋದು ಕೂಡ ಗೊತ್ತಾಗುತ್ತೆ ಗೊತ್ತಾದ ಮೇಲೂ ಅವನಿಗೆ ತಲೆ ಬಿಡ್ಕೊಂಡು ಏನಾಗ್ತಿದೆ ಅಂತ ಅವನು ಕೂಡ ಗೊತ್ತಾಗಿಲ್ಲ ಆ ರೀತಿ ಮಾಡ್ತಾಯಿದ್ದೀನಿ ಅಂತೆಲ್ಲ ಕಾವೇರಿ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಬಟ್ ಆದರೆ ಇಲ್ಲಿ ಲಕ್ಷ್ಮಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಅತ್ತೆ ಏನ್ ಹೇಳ್ತಿದ್ದಾರೆ ಏನ್ ಮಾಡಿದಾರೆ ಅಂತ ತುಂಬಾ ಕನ್ಫ್ಯೂಸ್ ಕೂಡ ಆಗ್ತಾ ಇರ್ತತೆ ಲಕ್ಷ್ಮಿ ತಕ್ಷಣ ಅತ್ತೆ ತಿರುಗಿ ಬಿಟ್ಟು ಇಟ್ಕೊಂಡಿದೀರ ಅಂತೆಲ್ಲ ಕೇಳ್ತಾಳೆ ಆಗ ಕಾವೇರಿ ಹೇಳ್ತಾಳೆ ಕೈಯೆಲ್ಲ ಕತ್ ದಿನ ನನ್ ಮೇಲೆ ಎಷ್ಟೊಂದೆಲ್ಲ ಇದ್ ಮಾಡ್ತಿದ್ಯಲ್ಲ ಅಷ್ಟು ಗೊತ್ತಿಲ್ವಾ ಅಂತೆಲ್ಲ ಅವಳಿಗೆ ಹೇಳ್ತಾ ಇರ್ತಾಳೆ ರೀತಿ ನಿಂಗೂ ಕೂಡ ತಲೆ ಕೆಡುತ್ತೆ ಅಂತೆಲ್ಲ ಹತ್ರಕ್ಕೆ ಬಂದು ಹೇಳ್ತಾ ಇರ್ತಾಳೆ ಕಾವೇರಿ ಇದಿಷ್ಟು ಈ ಆಗಿತ್ತು ವಿಡಿಯೋ ಇಷ್ಟ ಆಗಿತ್ತು